ಮಂಗಳೂರಿನಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಬೇಡಿ. ಹೆಚ್ ಡಿ ಕೆಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ನಡುವೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಹೆಚ್ ಡಿ ಕೆ ತನಿಖೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ವಿರುದ್ಧ ಈ ರೀತಿ ಸಂಸದೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ. ಬಂದರು ಪೊಲೀಸ್ ಸ್ಟೇಷನ್ಗೆ ಕೇವಲ 4 ರಸ್ತೆಗಳಿದ್ದಾವೆ. ಆ 4 ರಸ್ತೆಗಳಲ್ಲಿ 5,000 ಜನ ಸೇರ್ಕೊಂಡಿದ್ರು. ಹೊರಗಿನ ಯಾವುದೇ ಪೊಲೀಸರನ್ನ ಬಂದರು ಪೊಲೀಸ್ ಸ್ಟೇಷನ್ ರಕ್ಷಣೆಗೆ ಹೋಗಕ್ಕೆ ಬಿಡಲಿಲ್ಲ. ಬಂದರು ಪೊಲೀಸ್ ಸ್ಟೇಷನ್ ತುಂಬಾ ಹಳೆ ಸ್ಟೇಷನ್, ಅದರಲ್ಲಿ ಸಶಸ್ತ್ರಗಳಿದ್ರು, ಸಶಸ್ತ್ರ ಸಂಗ್ರಹಾಗಾರ ಇತ್ತು. ಸುಮಾರು 3,000 ಜೀವಂತ ಗುಂಡುಗಳಿದ್ವು, 45 ರೈಫಲ್ಗಳಿದ್ವು. ಅದರ ಮೊದಲ ಬಾಗಿಲನ್ನ ಯಾರು ಹೋರಾಟ ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅವ್ರು ಒಡೆದಾಕಿದ್ದಾರೆ. ಎರಡನೇ ಬಾಗಿಲನ್ನ ಏನಾದರೂ ಒಡೆದಾಕಿದ್ರೆ ಅನಾಹುತ ಆಗ್ತಾ ಇತ್ತು. ಆ 3,000 ಗುಂಡುಗಳ ಮಿಸ್ಯೂಸ್ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಹೊರಗಿನ ಪೊಲೀಸರು ಕೂಡ ಅವತ್ತು ಬರಲಿಕ್ಕೆ ಅವಕಾಶ ಇಲ್ಲದ ಕಾರಣಕ್ಕಾಗಿ ಅಲ್ಲಿರುವಂತ ಪೊಲೀಸರು ಆತ್ಮರಕ್ಷಣೆ ಸಲುವಾಗಿ ಆ ಗುಂಡುಗಳನ್ನು ಉಳಿಸಿಕೊಳ್ಳುವಂತ ಸಲುವಾಗಿ ಪೊಲೀಸ್ ಸ್ಟೇಷನ್ ಅನ್ನು ಉಳಿಸಿಕೊಳ್ಳುವಂತ ಸಲುವಾಗಿ ಅವರು ತಡ್ಕೊಳಕ್ಕಾಗದೆ ಗುಂಡಾರಿಸಿದ್ದಾರೆ. ಕುಮಾರಸ್ವಾಮಿ ಅವರು ಯಾವ ವ್ಯವಸ್ಥೆಯ ಮೇಲೆ ತನಿಖೆ ಮಾಡಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಪೊಲೀಸರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕಾಗಿತ್ತು. ಮಂಗಳೂರಿನ ಪೊಲೀಸರನ್ನ ನಾವು ಶಾಬಾಷ್ಗಿರಿ ಕೊಡಬೇಕಾಗಿತ್ತು. ಯಾಕೆಂದ್ರೆ 1,000 ಜನಕ್ಕೆ ಆಗುವಂತ ಅನಾಹುತವನ್ನು ಅವರು ತಪ್ಪಿಸಿದ್ದಾರೆ. ಅದನ್ನು ಬಿಟ್ಟು ಇವತ್ತು ಪೊಲೀಸರ ನೈತಿಕತೆಯನ್ನು ಕುಗ್ಗಿಸುವಂತ ಕೆಲಸವನ್ನ ಒಬ್ಬ ಮುಖ್ಯಮಂತ್ರಿಯ ಜಾಗದಲ್ಲಿ ಇಂದ ಕೆಲಸ ಮಾಡಿದಂತ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ವ್ಯವಸ್ಥಿತವಾದಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಎತ್ತಿ ಕಟ್ತಾ ಇದ್ದಾರೆ. ಅಲ್ಲಿ ಸತ್ತಿರುವಂತವ್ರು ಕೂಡ ಅವರು ಕೆಲಸ ಮಾಡ್ತಾ ಇರುವಂತ ಫಿಶಿಂಗ್ ಅಲ್ಲಿ, ಫಿಶಿಂಗ್ ಕಾರ್ಖಾನೆಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅವರಲ್ಲಿ ಯಾತಕ್ಕೆ ಬಂದ್ರು ಡ್ಯೂಟಿ ಬಿಟ್ಟು ಅಲ್ಲಿ ಯಾತಕ್ಕೆ ಬಂದಿದ್ದಾರೆ? ಯಾವ ಕಾರಣಕ್ಕಾಗಿ ಅವರು ಆ ಜಾಗಕ್ಕೆ ಬಂದಿದ್ರು? ಪೊಲೀಸರ ಜನರ ಮಧ್ಯೆ ಸಂಘರ್ಷ ನಡೆಯುವಾಗ ಅವ್ರು ಯಾಕೆ ಅಲ್ಲಿ ಸಿಕ್ಕಾಕೊಂಡ್ರು? ಇದ್ರ ಎಲ್ಲದರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ. ಇವತ್ತು ಕೆಲಸ ಇಲ್ಲದಂತ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂತದ್ದು ಮಾಡ್ತಾ ಇದ್ದಾರೆ. ನಾವು ಮಂಗಳೂರಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಮಂಗಳೂರು ಶಾಂತ ಆಗಿದೆ. ಮಂಗಳೂರು ಶಾಂತ ಆಗಿರುವಂತ ಮಂಗಳೂರಿಗೆ ಮತ್ತೊಂದು ಸಾರಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಮಂಗಳೂರಿನ ಜನತೆ ತಕ್ಕ ಪಾಠವನ್ನ ಕಲಿಸ್ತಾರೆ ಮತ್ತು ರಾಜ್ಯದ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಕುಮಾರಸ್ವಾಮಿಗೂ ಮಂಗಳೂರಿಗೆ ಏನು ಸಂಬಂಧ? ನಂಗೆ ಇವತ್ತು ಪ್ರಶ್ನೆ ಕೇಳಿದ್ರು, ಶೋಭಣಿಗೂ ಮಂಗಳೂರಿಗೆ ಏನು ಸಂಬಂಧ ಅಂತ ಹೇಳಿ. ನಾನು ಆ ಜಿಲ್ಲೆಯ ಅಲ್ಲಿ ಹುಟ್ಟಿದವಳು, ನನ್ನದು ಇವತ್ತು ಅಲ್ಲಿ ಮನೆ ಇದೆ. ನನ್ನ ಅಪ್ಪ ಅಮ್ಮ ನನ್ನ ಅಣ್ಣ ತಮ್ಮಂದ್ರು ಅದೇ ಮಂಗಳೂರು ಜಿಲ್ಲೆಯಲ್ಲಿದ್ದಾರೆ. ನಾನು ಓದಿರೋದು ಅಲ್ಲೇ. ಅದಕ್ಕಾಗಿ ನನಗೂ ಆ ಜಿಲ್ಲೆಗೆ ಸಂಬಂಧ ಇದೆ. ನಾನು ಕುಮಾರಸ್ವಾಮಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮಂಗಳೂರಲ್ಲಿ ಯಾವ ಪಕ್ಷಕಟ್ಟಕ್ಕಾಗಿ ನೀವು ಬೆಂಕಿ ಹಚ್ಚುತ್ತಾ ಇದ್ದೀರಿ? ನಿಮ್ಮ ರಾಜಕಾರಣದ ಬೇಳೆಯನ್ನು ಇಲ್ಲಿ ಬೆಂಗಳೂರಲ್ಲಿ ಬೇಯಿಸ್ಕೊಳ್ಳಿ. ಮಂಗಳೂರಿಗೆ ಹೋಗಿ ಬೆಂಕಿ ಹಚ್ಚುವ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡಿ.